जयतो तो लक्षणा लक्ष्मीतांगी जयतो जयतो पद्मा पद्मसद्मा पद्म जयतु जयतु विद्या विष्णुवांक संस्था जयतो जयतु करी श्री अभिमान देवतिया महालक्ष्मन स्मरी वीक्षकू कमीय धार्मिक दिन भविष्य कार्यक्रम के तब ने ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವನ್ನು ತಿಳಿಯೋಣ ಇವತ್ತಿನ ದಿವಸ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರವಾರ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ತೃತೀಯಾ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಮೃಗಶಿರ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ಮಾಡೋಣ ರಾಹುಕಾಲವು ಸರಿಯಾಗಿ ಇವತ್ತಿನ ದಿವಸ ಹತ್ತು ಗಂಟೆ ಮೂವತ್ತಾರು ನಿಮಿಷ ಬೆಳಗ್ಗೆಯಿಂದ ಪ್ರಾರಂಭಗೊಂಡು ಹನ್ನೆರಡು ಗಂಟೆ ಮೂರು ನಿಮಿಷ ಮಧ್ಯಾಹ್ನ ಪರ್ಯಂತರವಾಗಿಯೂ ಕೂಡ ಇದ್ದರೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಬೆಳಗ್ಗೆ ಸರಿಯಾಗಿ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಪ್ರಾರಂಭಗೊಂಡು ಒಂಬತ್ತು ಗಂಟೆ ಹತ್ತು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇವತ್ತಿನ ದಿನವಿಶೇಷತೆಯಲ್ಲಿ ಕನಕದಾಸರ ಜಯಂತಿಯ ಒಂದು ಉತ್ಸವವಾಗಿರುವಂಥದ್ದು ಕನಕದಾಸರು ಹುಟ್ಟಿರತಕ್ಕಂಥ ಒಂದು ಶುಭ ದಿನವಾಗಿರತಕ್ಕಂಥದ್ರಿಂದ ಯಾರು ಆ ಒಂದು ದಾಸರನ್ನು ನಂಬುತ್ತೀರೋ ಖಂಡಿತವಾಗಿಯೂ ಆ ಒಂದು ದಾಸರ ಅನುಯಾಯಿಗಳು ಇವತ್ತಿನ ದಿವಸ ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಆ ಒಂದು ಕನಕದಾಸರ ಜಯಂತಿಯನ್ನು ಆಚರಿಸಿಕೊಳ್ಳಿ ಆ ಒಂದು ದಾಸರ ಒಂದು ವಾಣಿ ಖಂಡಿತವಾಗಿಯೂ ನಮ್ಮ ಜೀವನದ ಮೇಲೆ ಖಂಡಿತವಾಗಿಯೂ ಪ್ರಭಾವವನ್ನು ಬಿದ್ದೇ ಬೀರಿದೆ ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಕನಕದಾಸರ ಜಯಂತಿಯ ಒಂದು ಪರ್ವಕಾಲ ಅಂತ ಸೂಚಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಯತ್ನಿಸಿರತಕ್ಕಂಥ ಒಂದು ಕಾರ್ಯಗಳಲ್ಲಿ ಸತ್ ಫಲಗಳನ್ನು ನೀವು ಕಾಣಲಿಕ್ಕಿದ್ದೀರಿ ಅಂತಂದ್ರೆ ಖಂಡಿತವಾಗಿಯೂ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಂತಹ ಒಂದು ಕೆಲಸ ಕಾರ್ಯಗಳು ಅಂತ ಖಂಡಿತವಾಗಿಯೂ ನಿಮಗೆ ಲಾಭಾಂಶದ ಒಂದು ಸೂಚನೆಗಳಿದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಅತ್ಯಧಿಕವಾಗಿರತಕ್ಕಂಥ ಒಂದು ಲಾಭದ ಒಂದು ನಿರೀಕ್ಷೆಯನ್ನು ನೀವು ಪಡಬಹುದು ಇನ್ನು ಬಂಧುಗಳಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ವಿರೋಧಗಳುಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಶುಕ್ರವಾರ ಕೂಡ ಆಗಿರತಕ್ಕಂಥದ್ರಿಂದ ಮಹಾಲಕ್ಷ್ಮಿಯ ಆರಾಧನೆಯಿಂದ ಮೇಷರಾಶಿಯವರಿಗೆ ಶುಭ ಉಂಟಾಗುತ್ತೆ ಇನ್ನು ಶುಭವರ್ಣ ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಇವತ್ತಿನ ಸಹ ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಉಪಯೋಗಿಸ್ತಕ್ಕಂಥದ್ದರಿಂದ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭ ರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮೂಳೆ ಸಂಬಂಧಿತವಾಗಿರ್ತಕ್ಕಂಥ ಒಂದು ಬಾಧೆ ಇರತಕ್ಕಂಥವರಿಗೆ ಕೆಲವೊಬ್ಬರಿಗೆ ಎಲುಬೇ ಸವದು ಹೋಗಿರುತ್ತೆ ಅಂಥವರು ಮಾತ್ರ ಇವತ್ತಿನ ಸಹ ಅತ್ಯಂತ ಜಾಗರೂಕರಾಗಿರಿ ಏನಾದರೂ ಕೈಕಾಲುಗಳು ತಡವರಿಸಿದರೂ ಕೂಡ ಏನಾದರೂ ಪೆಟ್ಟುಂಟಾದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅದರ ಒಂದು ಬಾಧೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಒಂದು ದುಸ್ಥಿತಿಗಳು ಒದಗಿ ಬಂದಿತ್ತು ಅಂತ ಹೇಳ್ತಾ ಮಿತ್ರರೊಂದಿಗೆ ಕಲಹ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಇನ್ನು ಅವಿವಾಹಿತರಿಗೆ ವಿವಾಹದ ಯೋಗದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ಮಾರೆಯನ್ನು ಸಮರ್ಪಿಸ್ತಕ್ಕಂಥದ್ರಿಂದ ಶುಭವಾಗುತ್ತೆ ಇನ್ನು ಶುಭವರ್ಣವಾಗಿ ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಇವತ್ತಿನ ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕನ್ನು ಬಳಸ್ತಕ್ಕಂಥದರಿಂದ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಶುಭವಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಜನಿಸಿರ್ತಕ್ಕಂಥವರಿಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನೇ ಹೇಳ್ತಾ ತಂದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನದಾಗಿರತಕ್ಕಂಥ ಚೇತರಿಕೆಯ ಒಂದು ದಿನವಾದೀತು ಇವತ್ತಿನ ದಿವಸ ಇನ್ನು ವಿವಾಹದ ಕಾರ್ಯದಲ್ಲಿ ಖಂಡಿತವಾಗಿಯೂ ಆ ಒಂದು ಮಕ್ಕಳಿಗೆ ಯಶಸ್ಸುಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀದೇವಿಗೆ ಚಂದನವನ್ನು ಸಮರ್ಪಿಸ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಶುಭ ವರ್ಣವಾಗಿ ಬೂದು ಬಣ್ಣದ ಒಂದು ಬಟ್ಟೆಯನ್ನು ಇವತ್ತಿನ ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಪಾಸಿಟಿವ್ ವೈಬ್ರೇಷನ್ ಬಂದೇ ಬರುತ್ತೆ ಅದೇ ರೀತಿಯಲ್ಲಿ ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಒಂದು ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಆ ಒಂದು ಪ್ರಯಾಣಾದಿಗಳಿಂದ ಲಾಭ ಉಂಟಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಲೇವಾದೇವಿ ವ್ಯಾಪಾರಸ್ಥರಿಗೆ ಮೋಸ ಹೋಗ್ತಕ್ಕಂಥ ಒಂದು ಸಂಭವ ಇರತಕ್ಕಂಥದ್ರಿಂದ ಯಾರಾದರೂ ಬ್ಯ ಬಡ್ಡಿ ವ್ಯಾಪಾರವನ್ನು ಮಾಡ್ತಕ್ಕಂಥವರು ಯಾರಾದರೂ ಫೈನಾನ್ಸ್ ಹಣವನ್ನು ಬಡ್ಡಿಗೋಸ್ಕರವಾಗಿ ಕೊಡ್ತಕ್ಕಂಥವರು ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ನೀವೇ ಎಡವತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ರಿಂದ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇನ್ನು ಅಧಿಕಾರಿಗಳೊಂದಿಗೆ ಉತ್ತಮವಾಗಿರತಕ್ಕಂಥ ಒಂದು ಬಾಂಧವ್ಯಗಳನ್ನು ಬೆಸೆಯತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕದಾಗಿರತಕ್ಕಂಥ ಒಂದು ಪ್ರತಿಫಲದ ಒಂದು ನಿರೀಕ್ಷೆಯನ್ನು ನೀವು ಪಡಬಹುದು ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಶುಭವರ್ಣವಾಗಿ ಕೆಂಪು ಬಣ್ಣವನ್ನು ಇವತ್ತಿನ ಬಳಸಿ ಹೆಚ್ಚಾಗಿ ಶುಭವಾಗುತ್ತೆ ಶುಭ ದಿಕ್ಕಾಗಿ ವಾಯವ್ಯ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಅಂತಹ ಪ್ರಯಾಣಗಳು ನಿಮಗೆ ಅನುಕೂಲತೆಗಳನ್ನು ಖಂಡಿತವಾಗಿಯೂ ತಂದುಕೊಡುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಖಂಡಿತವಾಗಿಯೂ ಆಗೇ ಆಗುತ್ತೆ ಯಾರಾದರೂ ಆಸ್ತಿಯ ಒಂದು ವಿಚಾರದಲ್ಲಿ ಮಾತುಕತೆಗಳಿಗೆ ಮುಂದಾದರೆ ಖಂಡಿತವಾಗಿಯೂ ಅದರ ಒಂದು ದುಷ್ಪರಿಣಾಮವನ್ನು ಅನುಭವಿಸಬೇಕಾದೀತು ಜಾಗ್ರತೆ ಇನ್ನು ಸಾಲದ ಒಂದು ಬಾಧೆ ಖಂಡಿತವಾಗಿಯೂ ವಿಪರೀತವಾಗಿ ನಿಮ್ಮನ್ನು ಬಾಧಿಸುತ್ತೆ ಇನ್ನು ನೀರಿನ ವ್ಯಾಪಾರದಲ್ಲಿ ಆದಾಯದ ಒಂದು ನಿರೀಕ್ಷೆಯನ್ನು ನೀವು ಪಡಬಹುದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥ ಮುಖ್ಯವಾಗಿ ಲಕ್ಷ್ಮೀನ್ ನೃಸಿಂಹಸ್ವಾಮಿಯ ಆರಾಧನೆಯನ್ನೇ ಮಾಡ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಶುಭವರ್ಣವಾಗಿ ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಶುಭ ಪೂರ್ವ ದಿಕ್ಕಿನ ಪ್ರಯಾಣವನ್ನು ಬಳಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಾನಸಿಕವಾಗಿರತಕ್ಕಂಥ ಒಂದು ಭಯ ದುಗುಡ ದುಃಖಗಳೇ ಇವತ್ತಿನ ಸಹ ಹೆಚ್ಚಾಗಿ ಗೋಚರಿಸಲ್ಪಡಲಿಕ್ಕಿದ್ರೆ ಬೋರ್ವೆಲ್ಲು ಕೊರೆಯತಕ್ಕಂಥ ಒಂದು ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಅದನ್ನೇ ಉದ್ಯೋಗವಾಗಿಸಿ ಯಾರು ಇಟ್ಟುಕೊಂಡಿದ್ದೀರೋ ಖಂಡಿತವಾಗಿಯೂ ನಿಮ್ಮಗಳಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ಸೂಚಿಸ್ತೇನೆ ಇನ್ನು ಅತ್ಯಧಿಕವಾಗಿರ್ತಕ್ಕಂಥ ಒಂದು ಹಣದ ಹರಿವು ಚೆನ್ನಾಗೇ ಇರುತ್ತೆ ಇವತ್ತಿನ ದಿವಸ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀ ವೆಂಕಟೇಶ್ವರನ ಮಾತ್ರ ಆರಾಧಿಸ್ತಕ್ಕಂಥದ್ದನ್ನು ಮರೀಬೇಡಿ ಹೇಳ್ತಕ್ಕಂತಹ ಒಂದು ಸೂಚನೆಯ ಮೇರೆಗೆ ಇವತ್ತಿನ ದಿವಸ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಕನ್ಯಾರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸ್ವಂತ ವ್ಯವಹಾರ ವ್ಯಾಪಾರದಲ್ಲಿ ಅತ್ಯಧಿಕವಾಗಿರತಕ್ಕಂಥ ಒಂದು ಲಾಭಾಂಶದ ಒಂದು ಸೂಚನೆಗಳನ್ನೇ ಹೇಳ್ತಾ ಗಣ್ಯ ವ್ಯಕ್ತಿಗಳ ಭೇಟಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಶ್ರದ್ಧೆ ಭಕ್ತಿಯುಂಟಾಗ್ತಕ್ಕಂಥ ಒಂದು ಶುಭ ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ರಿಂದ ಶುಭವಿದೆ ಶುಭವ್ರಣವಾಗಿ ಇವತ್ತಿನ ದಿವಸ ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ ಅದೇ ರೀತಿಯಲ್ಲಿ ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕನ್ನು ಪ್ರಯಾಣವಾಗಿ ಬೆಳೆಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಅವರಿಗೆ ಶುಭವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಪ್ರಯಾಣಾದಿಗಳಿಂದ ಖಂಡಿತವಾಗಿಯೂ ನಿಮಗೆ ಬಳಲಿಕೆ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳು ಪ್ರಯಾಣವೇ ಆಯಾಸವಾಗಿ ಹೋದೀತು ಜಾಗ್ರತೆ ಇನ್ನು ಆರೋಗ್ಯದಲ್ಲಿಯೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ದಿನಮಾದೀತು ಆ ಒಂದು ನಿಟ್ಟಿನಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಅಂತ ಹೇಳ್ತಾ ಮನಸ್ಸು ವ್ಯಾಕುಲತೆಗಳಿಂದ ಕೂಡಿರುತ್ತೆ ಯಾವುದೇ ಒಂದು ನಿಶ್ಚಯಕ್ಕೋ ನಿರ್ಧಾರಕ್ಕೋ ಬರತಕ್ಕಂಥ ಒಂದು ಮನಸ್ಸಾಗಿರೋದಿಲ್ಲ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ತಂದೆ ತಾಯಿಯರ ಆಶೀರ್ವಾದವೇ ನಿಮಗೆ ಶ್ರೀ ರಕ್ಷೆಯಾಗಲಿಕ್ಕಿದೆ ಅಂತಹ ಗುರು ಹಿರಿಯರ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ಶುಭವರ್ಣವಾಗಿ ಕೇಸರಿ ಬಣ್ಣವನ್ನು ಬಳಸಿಕೊಳ್ಳಿ ಶುಭವಾಗುತ್ತೆ ಶುಭದಿಕ್ಕಾಗಿ ದಕ್ಷಿಣ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದರಿಂದ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಶುಭವಿದೆ ಇನ್ನು ಧನು ರಾಶಿ ಧನು ಮಾನಸಿಕವಾಗಿ ಸದೃಢರಾಗಿರಬೇಕು ಹೇಳತಕ್ಕಂಥ ಒಂದು ಸೂಚನೆಯನ್ನು ನಿಮ್ಮಗಳಿಗೆ ನೀಡ್ತಾ ವಿದ್ಯಾಭ್ಯಾಸದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ಇರುತ್ತೆ ಇನ್ನು ಸಂಪ್ರದಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವೃತ್ತಿಯಲ್ಲಿರತಕ್ಕಂಥವರಿಗೆ ಲಾಭಾಂಶ ಉಂಟಾಗ್ತಕ್ಕಂಥ ಶುಭದ ಸೂಚನೆಗಳನ್ನೇ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಮನೆಯಲ್ಲಿ ಪಠನೆಯನ್ನು ಮಾಡ್ತಕ್ಕಂಥದರಿಂದ ಖಂಡಿತವಾಗಿಯೂ ಧನುರಾಶಿಯವರಿಗೆ ಶುಭ ಉಂಟಾಗಲಿಕ್ಕಿದ್ದರೆ ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಧನುರಾಶಿಯವರಿಗೆ ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾರಿಗಿರುತ್ತೆ ಚಿಂತೆ ಪಡಬೇಡಿ ಇನ್ನು ಮಾನಸಿಕವಾಗಿರತಕ್ಕಂಥ ಒಂದು ಸಮಸ್ಯೆಗಳಿರತಕ್ಕಂಥ ಒಂದು ವ್ಯಕ್ತಿಗಳು ನಿಮ್ಮ ಒಂದು ಸಮಸ್ಯೆಯು ಉಲ್ಬಣಗೊಳ್ಳತಕ್ಕಂಥ ಒಂದು ಸೂಚನೆಗಳನ್ನೇ ಹೇಳ್ತೇನೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಸಹವರ್ತಿಗಳಿಂದ ತೊಂದರೆಗಳು ಎದುರು ಬಂದೀತು ಜಾಗ್ರತೆ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭವರ್ಣವಾಗಿ ನೀಲಿ ಬಣ್ಣವನ್ನು ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭ ಉಂಟು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸ್ಥಿರಾಸ್ತಿಯಿಂದ ನಷ್ಟ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತೇನೆ ಇನ್ನು ಮಾನಸಿಕವಾದಂತಹ ಒಂದು ದೌರ್ಬಲ್ಯಾದಿಗಳು ನಿಮ್ಮನ್ನು ಖಂಡಿತವಾಗಿಯೂ ಬಾಧಿಸುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳನ್ನು ಎದುರು ನೋಡ್ತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಒಂದು ದೇವಾಲಯಕ್ಕೆ ವಸ್ತ್ರದಾನವನ್ನು ಮಾಡಿ ಶುಭವಾಗುತ್ತೆ ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಇವತ್ತಿನ ಸಹ ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದರಿಂದ ಬಳಸ್ತಕ್ಕಂಥದರಿಂದ ಖಂಡಿತವಾಗಿಯೂ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದುರ್ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ದುರ್ದಿನವಾದೀತು ಅಂತ ಹೇಳ್ತೇನೆ ಇನ್ನು ಬಂಧುಗಳ ಜೀವನದಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಅವಘಡಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಸೋಲು ಅಪನಿಂದನೆಯನ್ನು ಕಾಣತಕ್ಕಂಥ ಒಂದು ಕೆಟ್ಟ ದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣರಿಗೆ ಕಮಲ ಪುಷ್ಪವನ್ನು ಸಮರ್ಪಿಸ್ತಕ್ಕಂಥದ್ದರಿಂದ ಮೀನರಾಶಿವರಿಗೆ ಶುಭ ಉಂಟಾಗದಕ್ಕಿದ್ದರೆ ಶುಭವರ್ಣವಾಗಿ ನೀಲಿ ಬಣ್ಣವನ್ನು ಇವತ್ತಿನ ದಿವಸ ಉಪಯೋಗಿಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಆರನ್ನು ಮುಂದಿಟ್ಟು ವ್ಯವಹರಿಸಿ ಅದೇ ಪ್ರಕಾರವಾಗಿ ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಶುಭವಿದೆ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಮಂತ್ರೋಪದೇಶವನ್ನು ನೀಡುತ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಓಂ ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹ ಮಾ ವಿಶ್ವದೇವೈ ಅಹಂ ಮಿತ್ರಾವರುಣೋ ಭಾ ಬಿಭರ್ಮ್ಯಹಮಿಂದ್ರಗ್ ಅಹಮಶ್ವಿನೋ ಭಾ ಅಭಿಮಾನ ದೇವತೆಯಾದಂತಹ ದೇವಿಯ ಅನುಗ್ರಹದೊಂದಿಗೆ ಸರ್ವೇ ಜನಾ ಭವಂತು ಅಂತ ಆಶಿಸ್ತೇನೆ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಆಸೆಪಟ್ಟಲ್ಲಿ ಖಂಡಿತವಾಗಿಯೂ ಕೆಳಗಡೆ ಬರ್ತಾ ಇರತಕ್ಕಂಥ ಧಾರ್ಮಿಕ ಸಂಸ್ಥೆಯ ನಂಬರಿಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಸಲಹೆ ನೀಡ್ತಾ ಬೆಂಗಳೂರಿನಲ್ಲಿ ಎರಡು ಇದೆ ಒಂದು ಎಮ್ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ನಮ್ಮನ್ನು ಆನ್ಲೈನ್ ಕನ್ಸಲ್ಟೇಷನ್ ಮೂಲಕವಾಗಿಯೂ ಕೂಡ ನೀವು ನಮ್ಮನ್ನು ಭೇಟಿಯಾಗಬಹುದು ಆ ಒಂದು ವಿಚಾರಕ್ಕೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡತಕ್ಕಂಥದನ್ನು ಮರೆಯಬೇಡಿ ಹೇಳ್ತಕ್ಕಂಥ ಒಂದು ಸಲಹೆ ಮೇರೆಗೆ ನಾಳೆ ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ನೇರವಾಗಿ ಬಂದು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ